ನಮಸ್ತೆ, ನಾನು ಸರೋಜಾ. ಕನ್ನಡ ಮಿಸ್ಗೆ ಸ್ವಾಗತ. ಕಳೆದ ಕೆಲವು ವರ್ಷಗಳ ಹಿಂದೆ ತಿಥಿಯನ್ನು ಪ್ರಯೋಗಾತ್ಮಕ ಚಿತ್ರ ಇಡೀ ವಿಶ್ವ ಮಟ್ಟವನ್ನ ಗಮನವನ್ನ ಸೆಳೆದಿತ್ತು. ಈಗ ಅದೇ ತರದ ಚಿತ್ರ ಒಂದು ಇಡೀ ವಿಶ್ವದ ಜನತೆಯ ಗಮನವನ್ನ ಸೆಳೆತಾ ಇದೆ. ಒಂದಲ್ಲ ಎರಡಲ್ಲ 150ಕ್ಕೂ ಹೆಚ್ಚು ಸಿನಿಮಾ ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿರುವ ಹೆಗ್ಗಳಿಕೆಗೆ ಈ ಕನ್ನಡ ಚಿತ್ರ ಪಾತ್ರವಾಗಿದೆ ಅನ್ನೋದು ಕನ್ನಡಿಗರಿಗೆ ಖುಷಿ ಕೊಟ್ಟಂತ ವಿಚಾರ. ಅದು ಸಿದ್ದು ಪೂರ್ಣಚಂದ್ರ ಅವರ ನಿರ್ದೇಶನದ ದಾರಿ ಯಾವುದಯ್ಯ ವೈಕುಂಠಕ್ಕೆ ಎಂಬ ಸಿನಿಮಾ. ಈಗ ಆ ಸಿನಿಮಾ ಟೀಮ್ ನಮ್ ಜೊತೆ ಇದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಸರ್, ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಫಸ್ಟ್ ಡೈರೆಕ್ಟರ್ ಸಿದ್ದು ಪೂರ್ಣಚಂದ್ರ ಸರ್ನ ಮಾತಾಡ್ಸೋಣ. ಸಿನಿಮಾ ನಾವು ಮಾಡ್ಬೇಕಾದ್ರೆ, ಯಾವ್ದೇ ಸಿನಿಮಾ ಆಗ್ಲಿ, ಸಿನಿಮಾ ಮಾಡ್ಬೇಕಾದ್ರೆ ಯಾವ್ದೇ ನಿರೀಕ್ಷೆಗಳಿರಲ್ಲ. ಸಮಾಜಕ್ಕೆ ಒಂದ್ ಸಂದೇಶ ಕೊಡ್ಬೇಕು, ನಾವ್ ಅನ್ಕೊಂಡಿದ್ ಮಟ್ಟಿಗೆ ಸಿನಿಮಾ ಬರ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಆದ್ರೆ ಎರಡನೇ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗಿದೆ, ಇನ್ನು ರಿಲೀಸ್ ಆಗೋಕ್ಕೂ ಮುಂಚೆನೆ ಸಾಕಷ್ಟು ದಾಖಲೆಗಳನ್ನ ಬರ್ದಿದೆ. ಯಾವ ತರ ಖುಷಿ ಎಕ್ಸ್ಪ್ರೆಸ್ ಮಾಡ್ಬೋದು ನೀವು? ತುಂಬಾ ಖುಷಿ ಆಗ್ತಿದೆ ನನಗೆ, ಯಾಕಂದ್ರೆ ಯಾವುದೇ ಕೂಡ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಇದನ್ನ. ಸೊ ಒಂದು ಪ್ರಯತ್ನ, ಒಂದು ಒಳ್ಳೆ ಪ್ರಯತ್ನ, ಜನರಿಗೆ ರೀಚ್ ಆಗಬೇಕು ಅಂದ್ಕೊಂಡು ಸಿನಿಮಾ ಮಾಡಿದ್ದು. ಸೊ ಅದೇ ರೀತಿ ಸಿನಿಮಾ ಫೆಸ್ಟಿವಲ್ಗಳಿಗೆಲ್ಲ ಶುರು ಮಾಡ್ದೆ ಕಳಿಸೋದಕ್ಕೆ. ಆ ನಂತರ ಹೋಗ್ತಾ ಅದು ಕೌಂಟ್ ಜಾಸ್ತಿ ಆಗ್ತು, ಒಳ್ಳೊಳ್ಳೆ ಪ್ರಶಸ್ತಿಗಳೆಲ್ಲ ಬಂತು. ಸೊ ಆ ರೀತಿ ದಾರಿ ಮಾಡ್ಕೊಂತು ಸಿನಿಮಾ. ವರ್ಧನ್ ಅವರು, ಈಗಾಗಲೇ ಸಾಕಷ್ಟು ಸಿನಿಮಾಗಳು ನೀವು ಮಾಡಿದಿರಾ, 50ಕ್ಕೂ ಹೆಚ್ಚು ಸಿನಿಮಾ ಮಾಡಿದಿರಾ. ಅಫ್ತಾ ಅನ್ನೋದು ವರ್ಧನ್ ಅಂದಿದ ತಕ್ಷಣ ಅಫ್ತಾ ಮೂವಿ ಎಲ್ರಿಗೂ ನೆನಪಾಗಿ ಆಗುತ್ತೆ. ಆ ಸಿನಿಮಾದ ಹೀರೋ ಈ ಸಿನಿಮಾದಲ್ಲಿ ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ. ಒಂಥರ ನಾವು ಮಾಡಿದಂತ ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ನಿಮ್ಗೆ ಹೇಗ್ ಅನಿಸ್ತಿದೆ ಈ ಸಿನಿಮಾ? ನಂಗೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಆಮೇಲೆ ನನ್ ಸಿನಿಮಾ ಅಂತಲ್ಲ, ಇದೊಂದು ಕನ್ನಡ ಸಿನಿಮಾನೂ ಹೆಮ್ಮೆ ಇದೆ, ಆ ಸಿನಿಮಾದಲ್ಲಿ ನಾನಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಓವರ್ಆಲ್ ಆಗಿ ಇನ್ನು ಅಂದ್ರೆ ಇನ್ನು ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಬೇರೆ ಅಂತಾರಾಷ್ಟ್ರೀಯ ಅವಾರ್ಡ್ಗಳೆಲ್ಲ ಆಗಿದೆ ನಮ್ಮ ಸಿನಿಮಾ. 150ಕ್ಕೆ ಹೆಚ್ಚು ಅವಾರ್ಡ್ ಬಂದಿದೆ. ಆಮೇಲೆ ಅಗೇನ್ ನಮ್ಮ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಕೂಡ ನಮ್ಮದು ಬೆಸ್ಟ್ ಫಿಲಮ್ ಅವಾರ್ಡ್ ಬಂದಿದೆ. ತುಂಬ ಖುಷಿ ಇದೆ. ಈಗ ನಾವು ವೆಯ್ಟ್ ಮಾಡ್ತಿರೋದು ನ್ಯಾಷನಲ್ ಅವಾರ್ಡ್ ಮತ್ತು ಸ್ಟೇಟ್ ಅವಾರ್ಡ್ಗೆ, ಅದು ಅಪ್ಲೈ ಮಾಡಿದ್ವಿ, ಇನ್ನು ಅದು ಅನೌನ್ಸ್ಮೆಂಟ್ ಆಗುತ್ತೆ. ತುಂಬ ಸಿಕ್ಕಾಪಟ್ಟೆ ಖುಷಿ ಇದೆ. ಸಿದ್ದು ಸರ್, ಈಗ 150ಕ್ಕೂ ಹೆಚ್ಚು ಪ್ರಶಸ್ತಿ ಬಂದಿದೆ ಅಂದ್ರೆ ಅದು ಸಣ್ಣ ಮಟ್ಟದಲ್ಲ. ನಿಮ್ಗೆ ಈ ಪ್ರಶಸ್ತಿಗಳೆಲ್ಲ ಜವಾಬ್ದಾರಿ ಜಾಸ್ತಿ ಮಾಡ್ತು ಅಂತ ಅನಿಸ್ತಾ ಇದೆಯಾ? ಖಂಡಿತ ಖಂಡಿತ, ಯಾಕಂದ್ರೆ ನನಗೆ ಇನ್ನೂ 10ರಷ್ಟು ಜವಾಬ್ದಾರಿ ಹೆಚ್ಚಿದೆ. ನೆಕ್ಸ್ಟ್ ಕತೆ ಮಾಡ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಿಕೊಂಡು ಸಿನಿಮಾ ಮಾಡ್ಬೇಕು, ಯಾಕಂದ್ರೆ ಸೋಲಂಗೆ ಇಲ್ಲ, ಗೆಲ್ಲಲೇಬೇಕು. ಸೊ ಆ ರೀತಿ ನಮ್ಗೆ ಸಿಕ್ಕಾಪಟ್ಟೆ ಜವಾಬ್ದಾರಿನ ಹೆಚ್ಚು ಮಾಡಿದೆ ಈ ಸಿನಿಮಾ. ನೀವು ವರ್ಧನ್ ಅವರೇ ಈ ಸಿನಿಮಾಗೆ ಆಯ್ಕೆ ಮಾಡಿದ್ಯಾಕೆ ನಾಯಕ ಆಗಿ? ಮುಂಚೆಯಿಂದ ಗೊತ್ತಿತ್ತು ಇವರು, ನಂದು ಹಿಂದಿನ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದರು, ಒಂದು ಕ್ಯಾರೆಕ್ಟರ್ ಮಾಡಿದರು. ಸೊ ಅಲ್ಲಿಂದ ಪ್ಲ್ಯಾನ್ ಮಾಡಿಕೊಂಡು ಇಂಥವರೇ ಬೇಕು ಅಂತ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿ ಆಮೇಲೆ ಪ್ಲ್ಯಾನ್ ಮಾಡಿದ್ದು. ಸೊ ಯಾಕಂದರೆ ಇವ್ರದ್ದು ಸಿಕ್ಕಾಪಟ್ಟೆ ಡೆಡಿಕೇಶನ್ ಜಾಸ್ತಿ. ಸೊ ಒಂದು ಪಾತ್ರನ ಅದಕ್ಕೆ 10ರಷ್ಟು ನ್ಯಾಯಕ್ಕೆ ಸಲ್ಸ ಅಂತ ನಟ. ಸೊ ಆ ರೀತಿ ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೆ, ಫಸ್ಟು ಪ್ಲ್ಯಾನ್ ಮಾಡಿದ್ದು ಇವರೇ, ವರ್ಧನ್ ಅವರ. ಆಮೇಲೆ ನೆಕ್ಸ್ಟು ಪೂಜಾ ಮೇಡಮು, ಮತ್ತು ಬಲರಾಜವಾಡಿ ಸಾರು, ಶೀಬಾ, ಮತ್ತೆ ಸ್ಪಂದನ ಪ್ರಸಾದ್, ಅನುಷಾ ಅವರು, ಅವರೆಲ್ಲ ಆಮೇಲೆ ಬಂದ. ಮೊದಲು ಇವರಿಂದನೇ ಆರಂಭ ಆಗಿದೆ ಸಿನಿಮಾ. ಸೊ ಹಂಗ ಕಾರಣಕರ್ತರು ಕೂಡ ಇವರೇನೆ. ಸಿದ್ದು ಸರ್, ಇಂಥದೊಂದು ಸ್ಟೋರಿ ಇದೆ ಅಂತ ಅಂದಾಗ, ಇದು ಕಮರ್ಷಿಯಲ್ ಕಾಲ, ಈಗಿನ ಸಿನಿಮಾಗಳೆಲ್ಲ ಕಮರ್ಷಿಯಲ್ ಓರಿಯೆಂಟೆಡ್ ಅಲ್ಲಿ ಹೋಗುತ್ತೆ, ನೀವು ಇಂಥ ಪ್ರಯೋಗಾತ್ಮಕ ಸಿನಿಮಾವನ್ನು ಒಪ್ಕೊಳ್ಳೋದಕ್ಕೆ ಏನ್ ಕಾರಣ ಅವ್ರ ಅಪ್ರೋಚ್ ಮಾಡಿದಾಗ? ನನಗೆ ಈ ತರ ಪ್ಯಾಟರ್ನ್ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಸಿಕ್ಕಾಬಿಟ್ಟೆ ಇತ್ತು. ಯಾವಾಗಲೂ ಮಾಸ್ ಮಾಡ್ತೀವಿ, ಕಮರ್ಷಿಯಲ್ ಮಾಡ್ತೀವಿ, ಆಕ್ಷನ್ನು, ಫೈಟು, ಡ್ಯಾನ್ಸ್ ಇತರದಲ್ಲ ಎಲ್ಲ ಯಾವಾಗಲೂ ಸಿಗುತ್ತಾ ಇರುತ್ತೆ. ಬಟ್ ಈ ತರ ಅವಕಾಶಗಳು ಬರೋದು ಬಹಳ ಕಡಿಮೆ, ಬಂದಾಗ ಮಾಡ್ಬಿಡ್ಬೇಕು. ಸೊ ಬಂದ ತಕ್ಷಣ ಬಿಡಬಾರ್ದಿದ್ದೀನಿ, ನಾ ಹಿಡ್ದಾಕಿ ಮಾಡಿದ್ದಾನೆ. ಆ್ಯಕ್ಚುಲಿ ನಮಗೂ ಅಂದ್ರೆ ಈ ತರ ಕಾನ್ಸೆಪ್ಟ್ ಮಾಡ್ಬೇಕು, ಆಮೇಲೆ ಫುಲ್ ಪರ್ಫಾರ್ಮೆನ್ಸ್ ಫ್ಲಡ್ಜ್ ಓವರ್ಆಲ್ ಆಗಿ ಬೇರೆ ಯಾವ ತರದನ್ನು ಜನ ರಂಜನೆ ಮಾಡೋಂಗಿಲ್ಲ, ಓನ್ಲಿ ನಿಮ್ಗೆ ಪರ್ಫಾರ್ಮೆನ್ಸೇ ಮಾಡ್ಬೇಕು. ನಾನು ಅಂದ್ರೆ ಪರಿಪೂರ್ಣ ನಟರು ಮಾತ್ರ ಮಾಡೋಕ್ಕಾಗ ಸದ್ಯ ಆಗೋ ತರ ಪಾತ್ರ ಅಂತಾನು ಹೇಳ್ಬೋದು ಆಕ್ಚುಲಿ, ಆ ತರದ ಪಾತ್ರ. ಸೊ ಹಂಗಾಗಿ ಮಾಡಿತ್ತು. ಸರ್, ಸಿನಿಮಾ ಕಥೆಯನ್ನ ಹೇಳೋದಾದ್ರೆ ಯಾವ ಇದ್ರ ಮೇಲೆ ಸಾಗುತ್ತೆ ಸಿನಿಮಾ? ಸೊ ಪ್ರತಿಯೊಬ್ರು ಕೂಡ ಒಂದು ಕನಸು ಇರುತ್ತೆ, ಆ ಕನಸು ಅನ್ನೋದೇ ವೈಕುಂಠ. ಅದಕ್ಕೆ ಪ್ರತಿದಿನ ಕೂಡ ಹಂಬಲಿಸ್ತಾ ಇರ್ತಾರೆ, ನಾನು ಅಲ್ಲಿ ವೈಕುಂಠಕ್ಕೆ ಹೋಗ್ಬೇಕು, ನಾನು ಆ ಕನಸು ಕಾಣಬೇಕು, ನನಸು ಮಾಡ್ಕೋಬೇಕು ಅಂತ. ಹಾಗಾಗಿ ಪ್ರತಿ ಪಾತ್ರನು ಕೂಡ ವೈಕುಂಠಕ್ಕೆ ಹೋಗೋದಕ್ಕೆ ದಾರಿನ ಹುಡುಕ್ತಾ ಇರ್ತದೆ. ಸೊ ಅದೇ ಕತೆ ಇದರಲ್ಲಿ. ಹಂಗಾದ್ರೆ ಟೈಟಲ್ ಹೇಳಿದಂಗೆ ದಾರಿ ಯಾವುದೇ ವೈಕುಂಠಕ್ಕೆ ಅನ್ನೋ ಕಾರಣದಲ್ಲಿ ನೀವು ವೈಕುಂಠಕ್ಕೆ ಹೋಗುವಂತ ದಾರಿಯನ್ನ ತೋರಿಸ್ತಾ ಇದ್ದೀರಾ. ನಾಲ್ಕೈದು ಪಾತ್ರಗಳ ಮೂಲಕ ಅದು ಹೋಗುತ್ತೆ ಆತರ. ಈಗ ಒಂದು ಪಾತ್ರ ಸ್ಮಶಾನವಾಸಿಯಾಗಿ ಒಬ್ರು ಆಕ್ಟ್ ಮಾಡಿದ್ದಾರೆ, ಅದಾದ್ಮೇಲೆ ಒಬ್ರು ಗರ್ಭಿಣಿ, ಒಂದು ಬಾಡು ಅಂತ ಒಂದು ನಾಯಿ, ನಾಯಿದೆ ಒಂದು ವಿಶೇಷವಾದ ಪಾತ್ರ ಇದೆ. ನಾಯಿ ಇಡೀ ಸಿನಿಮಾದಲ್ಲಿ ಬರಲ್ಲ, ಆದ್ರೆ ಆ ನಾಯಿದೊಂದು ಗುಂಗಂತೂ ಇದ್ದೇ ಇರುತ್ತೆ ಕೊನೆವರೆಗೂ. ಆಮೇಲೆ ಒಬ್ಬ
ಒಬ್ಬ ಅಸ್ವಸ್ಥನಾಗಿ ಒಬ್ಬ ಆ್ಯಕ್ಟ್ ಮಾಡಿದ ಒಬ್ಬ ದೊರೆ ಅಂತ ಒಂದು ಪಾತ್ರ ಇದೆ, ಆ ಪಾತ್ರ ತುಂಬ ಚೆನ್ನಾಗಿದೆ. ಸೊ ಹಿಂಗೆ ಎಲ್ಲ ಪಾತ್ರಗಳಲ್ಲೂ ಕೂಡ ಎಲ್ಲೆಲ್ಲರೂ ಕೂಡ ದಾರಿ ಹುಡ್ಕೊಂಡು ಹೋಗ್ತಾರೆ. ಅದೇ ದಾರಿ ಯಾವುದೇ ವೈಕುಂಠಕ್ಕೆ ಅಂದ್ರೆ ಈಗ ಸತ್ತಾದ್ಮೇಲೆ ವೈಕುಂಠಕ್ಕೆ ಹೋಗೋ ದಾರಿ ತೋರಿಸ್ತಿದ್ದೀರಾ ಅಥವಾ ಅಂದ್ರೆ ನಿಜ ಜೀವನದಲ್ಲಿ ರಿಯಲೈಸ್ ಆಗುವಂತದ್ದೇ ಇದೆ ಸಂದೇಶ ಅಂತ ಇದೆ. ಸ್ವರ್ಗನೆಲ್ಲ ಹುಡುಕ್ಬೇಡಿ, ಇಲ್ಲೇ ಇದೆ. ನೀವು ಸಿನಿಮಾ ಮಾಡೋಕ್ಕೂ ಮುಂಚೆ ಈ ಸಿನಿಮಾ ಇಷ್ಟೆಲ್ಲ ಪ್ರಶಸ್ತಿ ಪಡ್ಕೊಳ್ಳುತ್ತೆ ಅನ್ನೋ ಊಹೆ ಇತ್ತ ನಿಮ್ಮಲ್ಲಿ? ಇಲ್ಲ ಇಲ್ಲ, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೊರಟಿದ್ದೆ ಅಷ್ಟೇನೆ, ಪ್ರಶಸ್ತಿ ತಗೋಬೇಕು ಅಂತ ಇನ್ ಸಿನಿಮಾ ಮಾಡಿಲ್ಲ ಇದನ್ನ. ಆಮೇಲೆ ಈಗ ಆಲ್ರೆಡಿ ಬಂದಿದೆ ಅಂತಾನು ಹೆಗ್ಗಳಿಕೆ ಅಂತಾನು ಅಲ್ಲ ಇದು. ಸೊ ಇದು ಅಲ್ಟಿಮೇಟ್ ಕೊನೆಗೆ ಜನರಿಗೆ ರೀಚ್ ಆಗ್ಬೇಕು, ಜನರೇ ಕೂಡ ನಮ್ಗೆ ಶಬಾಶ್ ಕೊಡ್ಬೇಕು. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಮಾಡಿದ್ದೆ ಅಷ್ಟೇನೆ. ಜನರಿಗೋಸ್ಕರ ಸಿನಿಮಾ ಮಾಡಿರೋದು, ಕನ್ನಡಿಗೋಸ್ಕರ ಸಿನಿಮಾ ಮಾಡಿದ್ದು. ಕನ್ನಡಿಗರಿಗೆ ತುಂಬಾ ಒಂದು ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಸಿನಿಮಾ ಇದು. ಸೊ ಹೊರಗಡೆ ಹೋಗಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗಳಲ್ಲಿ ವಿನ್ ಆಗಿದ್ದು ಬೇರೆ, ಅದೊಂದು ಭಾಗ. ಆದರೆ ನಮ್ಮ ಕನ್ನಡದ ಒಂದು ಸಿನಿಮಾ ಇದೆಲ್ಲ ಫುಲ್ಲು ಶೂಟಿಂಗ್ ಎಲ್ಲ ಆಗಿದ್ದು ರಾಮನಗರ ಸ್ಮಶಾನದಲ್ಲಾಗಿದ್ದು. ಸೊ ಅಲ್ಲೆಲ್ಲ ಆಗಿರೋದ್ರಿಂದ ಇದು ನಮ್ಮ ಕನ್ನಡದ ಸೊಗಡು ತುಂಬ ಇದೆ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ವಿಶೇಷತೆ ಇದು. ನೀವು ಅಫ್ತಾ ಸಿನಿಮಾ ಮತ್ತೆ ಕೆಲವೊಂದು ಸಿನಿಮಾಗಳಲ್ಲಿ ಹೀರೋ ಆಗಿ ಮಾಡಿದಾಗ ಮಾಸ್ ಲುಕ್ ಅಲ್ಲಿ ಮಾಡಿದ್ದೀರಾ, ಹೊಡಿ ಬಡಿ ಅನ್ನೋ ತರ. ಬಟ್ ಈ ಸಿನಿಮಾದಲ್ಲಿ ಆ ತರದ ಕ್ಯಾರೆಕ್ಟರ್ ಇಲ್ಲ, ಯಾವ ತರ ಇರುತ್ತೆ ನಿಮ್ಮ ಪಾತ್ರ? ಮಾಸ್ ಆಗೇ ಇತ್ತು ಆಕ್ಚುಲಿ, ಅಪಿಯರೆನ್ಸ್ ಬಿಗಿನಿಂಗ್ ಇಂಟ್ರೊಡಕ್ಷನ್ ಅದೆಲ್ಲ ಮಾಸ್ ಆಗೇ ಇರುತ್ತೆ ಆಕ್ಚುಲಿ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅವ್ನು ಬೇರೆ ತರ ಆಗ್ತಾ ಮೋಲ್ಡ್ ಆಗ್ತಾ ಹೋಗ್ತಾನೆ ಪಾತ್ರ ಬೇರೆ ತರ. ಅವನನ್ನು ಒಂದಷ್ಟು ವ್ಯಕ್ತಿಗಳು ಸೇರ್ಕೊಂಡು ಅವನ ಬೇರೆ ತರ ಟ್ರೀಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಅವನು ಅಷ್ಟು ಕ್ರೂರ್ ಇರೋ ವ್ಯಕ್ತಿ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ, ಬೇರೆ ಎಲ್ಲಾ ಪಾತ್ರಗಳು ಸೇರ್ಕೊಂಡು ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ. ಸೊ ಆ ತರ ಮಾಡಿದ್ದು. ಬಟ್ ಅದೇ ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ ಹೇಳ್ದಂಗೆನೆ, ಎಲ್ಲ ತರ ನಟರು ಅಂದ್ಮೇಲೆ ಎಲ್ಲ ತರ ಪಾತ್ರಗಳನ್ನ ಮಾಡ್ಬೇಕು. ಈಗ ಒಂದಕ್ಕೆ ಸ್ಟಿಕನ್ ಆಗ್ಬಾರ್ದು, ಆಕ್ಷನ್ ಅಂದ್ರೆ ಆಕ್ಷನ್ಗೆ ಸ್ಟಿಕನ್ ಆಗೋದು ಅಥವಾ ಕಾಮಿಡಿ ಈ ತರ ಆಗ್ಬಾರ್ದು ಅನ್ನೋದು ಅಂದ್ರೆ ಆಗ್ಬಾರ್ದು ಅಂತಲ್ಲ, ಒಬ್ಬೊಬ್ಬರಿಗೆ ಒಂದು ಆಗುತ್ತೆ. ಬಟ್ ನನಗಿದ್ದು ಎಲ್ಲ ತರ ಪಾತ್ರಗಳನ್ನ ಮಾಡ್ಬೇಕು ಅಂತೇಳಿ. ಸೊ ಇದ್ರಲ್ಲಿ ಅದು ಕೂಡ ಒಂದು ಆ ತರ. ಆಮೇಲೆ ನನ್ಗೆ ಮಾಸ್ ಅಪಿಯರೆನ್ಸ್ ಲುಕ್ ಇದ್ರಲ್ಲಿ ಆಕ್ಚುಲಿ ಮಾಸ್ ಅಪಿಯರೆನ್ಸ್ ಲುಕ್ ಎಲ್ಲ ಹಂಗಿರತ್ ನೋಡೋದಕ್ಕೆ, ಅವ್ನ ಮಾಸ್ ಲುಕ್ ಎಲ್ಲ ಇರ್ತಾನೆ. ಬಟ್ ಪರ್ಫಾರ್ಮೆನ್ಸ್ ಬೇರೆ. ಬಟ್ ಅದು ಮಜಾ ಕೊಡ್ತಿತ್ತು ನನಗೆ ಆಕ್ಚುಲಿ. ಮಾಸ್ ಲುಕ್ ಕೊಟ್ಬಿಟ್ಟು ಆ ತರ ಏನು ಮಾಡಿಸಿದ್ದೇನೆ, ಪರ್ಫಾರ್ಮೆನ್ಸ್ ಮಾಡಿಸ್ಕೊಂಡು ಥ್ರೋಟ್ ಸಿನಿಮಾ ಕ್ಯಾರಿ ಮಾಡಿ. ಆಮೇಲೆ ಪಾತ್ರ ಗ್ರಾಫ್ ಕೂಡ ಹಂಗೇನೆ, ಅಂದ್ರೆ ನಿಮ್ಗೆ ಹೇಳಕ್ ಆಗಲ್ಲ ಗ್ರಾಫ್ ಹೆಂಗ್ ಹೋಗುತ್ತೆ ಅಂತ. ಹೇಳಿದ್ರೆ ನಿಮ್ ಕತೆ ಗೊತ್ತಾಗ್ಬಿಡ್ತೀವಿ, ಸಿನಿಮಾದ ಕತೆ ಗೊತ್ತಾಗುತ್ತೆ. ಅವ್ನ್ ಬಿಗಿನಿಂಗ್ ಅಂತ ಕೂರಿ ಇರ್ತಾನೆ, ಅದು ಹೋಗ್ತಾ ಹೋಗ್ತಾ ಅದನ್ನ ಚೇಂಜ್ ಮಾಡ್ಕೊಂಡು ಕ್ಲೈಮ್ಯಾಕ್ಸ್ ತರ ಬೇರೆ ತರ ಆಗಿರ್ತಾನೆ ಅವನು. ಸೊ ಅದು ಮಜಾ ಇತ್ತು ನಂಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ. ಈಗಾಗಲೇ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ಕೂಡ ಚಿತ್ರ ಪ್ರದರ್ಶನ ಆಗಿದೆ, ಹೇಗಿತ್ತು ರೆಸ್ಪಾನ್ಸ್ ನಿಮಗೆ? ಅಲ್ಲ ಸಿನಿಮಾ ನೋಡಿದ್ರಲ್ಲ ಬಹಳ ಖುಷಿ ಪಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನಾವಲ್ಲಿ ಒಂದು ನಮಗೇನು ಓರಿಯನ್ ಮೇಲೆ ಒಂದು ಶೋ ಹಾಕಿದ್ರು, ಆಲ್ಮೋಸ್ಟ್ ಅಲ್ಲಿ 300-400 ಸೀಟ್ ಇದ್ದಿದ್ದು, ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿತ್ತು, ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ. ಬಟ್ ಅಲ್ಲಿ ನೋಡಿದ್ರಲ್ಲ ಬಹಳ ಇಷ್ಟಪಟ್ಟರು. ಅಂದ್ರೆ ಇದಕ್ಕಿಂತ ಮೊದಲು ನಾವು ಅದೇ ಅವಾರ್ಡ್ಗಳು ಬರ್ತಾ ಇತ್ತಲ್ವಾ, ಯಾರಿಗೆ ಗೊತ್ತಿರಲಿಲ್ಲ ಎಲ್ಲ ಅವಾರ್ಡ್ ಬರ್ತಿದೆ ಹೆಂಗ್ ಬರ್ತಿದೆ, ಒಂದು ಜನಕ್ಕೆ ಡೌಟ್ ಇತ್ತು, ಹೌದು ಅಲ್ವೋ ಈ ತರದೇನೋ ಅನುಮಾನಗಳಿತ್ತು. ಬಟ್ ಇಲ್ಲಿ ಬಂದಾಗ ಇಲ್ಲಿ ಅವರೆಲ್ಲ ಕುತ್ಕೊಂಡು ನೋಡಿದಾಗ, ಇಲ್ಲಮ್ಮ ನಿಜವಾಗ್ಲಿ ನಿಮ್ ಸಿನಿಮಾಗೆ ಇದು ಪ್ರಶಸ್ತಿಗೆ ಬರೋ ಸಿನಿಮಾನೇ ಇದು, ಆ ತರದ ಕಂಟೆಂಟೇ ಇದು, ಆ ತರದ ನಟರುಗಳು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಹೆಂಗಾಗುತ್ತೆ ಒಂದ್ಸತಿ ಅಂದ್ರೆ 5 ಬೆಸ್ಟ್ ಆಕ್ಟರ್ ಅವ್ರು ಬಂತು, 6 ಬೆಸ್ಟ್ ಆಕ್ಟರ್ ಅವ್ರು ಬಂದ್ರೆ ಎಂತ ಆಕ್ಟ್ ಮಾಡಿರ್ಬೋದು ಇವರೆಲ್ಲ, ಅದೇನು ಸಿಕ್ಕು ಇದು ಎಲ್ಲಿಂದ ಅವಾರ್ಡ್ಗಳು ಕೊಟ್ಟರು ಡೌಟ್ ಇರುತ್ತೆ, ಆಬ್ವಿಯಸ್ಲಿ ಏನು ತಪ್ಪಲ್ಲ. ಬಟ್ ಆ ಸಿನಿಮಾ ನೋಡಿದಾಗ ಇಲ್ಲ ನೀವು ಇದಕ್ಕೆ ನ್ಯಾಯ ಒದಗಿಸಿದ್ರೆ, ಪ್ರತಿ ಪಾತ್ರಧಾರಿಗಳಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅಥವಾ ಡೈಲಾಗ್ ಬರೋ ಚಿತ್ರ ಬರೋ ಸಂಭಾಷಣೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವಾರ್ಡ್ ಬರೋ ತರನೇ ಇದೆ. ಅಷ್ಟು ನೀಟಾಗಿ ಕೆಲಸ ಮಾಡಿದ್ರು ಇವಾಗ. ಅಂದ್ರೆ ಎಲ್ಲರೂ ಹೇಳಿದೆ ಹೋದ್ರು ನಂಗೆ ತುಂಬಾ ಆತ್ಮೀಯರು ಇರ್ತಾರಲ್ಲ, ಆತ್ಮೀಯರಂತೂ ಹೇಳಿದ್ರು ಒಪ್ಕೊಂಡ್ರು ಅವಾಗ, ಇಲ್ಲಮ್ಮ ಬರ್ಬೇಕಾಗಿ ಸಿನಿಮಾನೇ ಇದು ಅಂತ ಹೇಳಿದ್ರು. ಓಕೆ ಸರ್, ಫಿಲಂ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನ ಆದ್ಮೇಲೂ ಕೂಡ ಸಾಕಷ್ಟು ಜನ ನೋಡಿರ್ತಾರೆ, ಥಿಯೇಟ್ರಿಗೆ ರಿಲೀಸ್ ಆದಾಗ ಬರ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ? 100% ಬರ್ತಾರೆ, ಯಾಕಂದ್ರೆ ನೋಡಿರೋರೆಲ್ಲ 10 ಜನ ಕೇಳ್ತಾ ಇದಾರೆ ನೋಡಿ ನೋಡಿ ಅಂತ. ಸೊ ನಮ್ಗೆ ಫೆಸ್ಟಿವಲ್ ಆದ್ಮೇಲೂ ಕೇಳಿದ್ರು ಮತ್ತೆ ಶೋ ಕೊಡ್ತೀರಾ, ಮತ್ತೆ ಇನ್ನೊಂದು ಯಾವ್ದಾದ್ರು ಇದೆಯಾ ಬರ್ಬೇಕು ಅಂತ. ಇಲ್ಲ ಇಲ್ಲ, ಇದು ಬರೀ 2 ಶೋ ಇರೋದು, ನೆಕ್ಸ್ಟ್ ಥಿಯೇಟರ್ ರಿಲೀಸ್ ಮಾಡ್ತೀವಿ ಬನ್ನಿ ಅಂತ ಹೇಳಿದೆ. ಸೊ ಹಂಗಾಗಿ ತುಂಬಾ ಜನ ಫೋನ್ ಮಾಡ್ತಾ ಇದಾರೆ, ಯಾವಾಗ ರಿಲೀಸ್ ಆಗುತ್ತೆ ಹೇಳಿ ಬರ್ತೀವಿ ನೋಡ್ತೀವಿ ಅಂತ. ಸೊ ಹಂಗಾಗಿ ಅದು ಕಾಯ್ತಾ ಇದೀವಿ ಅವ್ರ ರೆಸ್ಪಾನ್ಸ್ಗೋಸ್ಕರ. ಸೊ ಇವ್ರ ಪಾತ್ರನೂ ಅಷ್ಟೇ, ಹೆಂಗೆ ಅಂದರೆ ಇವ್ರದ್ದು ಇವರು ನೆಗೆಟಿವ್ ಶೇಡ್ ಮಾಡಿದವರು. ಸೊ ಇದು ಎಮೋಷ್ನಲ್ ಕ್ಯಾರಿ ಮಾಡಬೇಕಾಗಿರೋವಂಥ ಈ ಪಾತ್ರ, ಅದೇ ಥರದವ್ರು ಇಟ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಅದ್ರಲ್ಲಿ ಮಜಾ ಇರೋಲ್ಲ. ಸೊ ಇವರು ವಿರುದ್ಧವಾಗಿರೋವಂಥವ್ರು, ಅವ್ರನ್ನ ಕರ್ಕೊಂಡು ಬಂದು ಈ ಪಾತ್ರ ಮಾಡಿಸೋದಿರುತ್ತಲ್ಲ. ಸೊ ಅದು ಖುಷಿ ಇದೆ ಆ್ಯಕ್ಚುಲಿ. ಸ್ಪೆಷಲ್ಲು ಇನ್ನೊಬ್ಬರು ಅಷ್ಟೇ, ಬಲ್ಲ ರಾಜವಾಡಿ ಸರ್ ಅಂತಿದ್ದಾರೆ, ಅವರು ನಮ್ಮ ಸಿನಿಮಾದ ಕಿರೀಟ ಇದ್ದಂಗೆ ಅವರು ಒಂದು ದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ನೆಗೆಟಿವ್ ಪಾತ್ರಗಳನ್ನ ಪ್ಲೇ ಮಾಡ್ತಿದ್ದಂಥವ್ರು, ಫಸ್ಟ್ ಟೈಮ್ ಈ ಥರದ ಪಾತ್ರ ಮಾಡಿದವರು ಅವರು. ಸ್ಪೆಷಲ್ ಆಗಿದೆ ಆ ಪಾತ್ರ, ಅದು ಕೂಡ ಇವರಿಬ್ಬರು ಹಾಗೆ ಆ ದಾರಿಲಿ ಬಂದಂಥವ್ರು ಇಲ್ಲಿ ಉಲ್ಟಾ ಪ್ಲೇ ಮಾಡಿದ್ದಾರೆ.
ಈ ಕಮರ್ಷಿಯಲ್ ಚಿತ್ರಗಳಿಗೆ ಆಯ್ಕೆ ಮಾಡೋ ಪಾತ್ರಗಳೇ ಬೇರೆ ತರ ಇರುತ್ತೆ. ಪ್ರಯೋಗಾತ್ಮಕ ಚಿತ್ರ ನಿಮ್ದಾಗಿರೋದ್ರಿಂದ ನಿಮ್ಗೆ ಆಕ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಏನಾದ್ರು ರಿಸ್ಕ್ ಅನ್ನಿಸ್ತಾ, ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರು? ಇಲ್ಲ, ತುಂಬಾ ರಿಸ್ಕ್ ಅಂತ ಅನಿಸ್ಲಿಲ್ಲ. ನಾನು ಬರೀವಾಗ್ಲೇ ಅನ್ಕೊಂಡಿದ್ದೆ ಇದಿಂಥವ್ರಿಗೆ ಇದಿಂಥವ್ರಿಗೆ ಅಂತ, ಹಂಗಾಗಿ ಅದೇನು ದೊಡ್ಡದು ಅಂತ ಅನಿಸ್ಲಿಲ್ಲ. ಅದು ಹೆಂಗಿತ್ತು ಸರ್ ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ನಿಮ್ಮ? ಅಲ್ಲೆಲ್ಲ ಸ್ಮಶಾನದಲ್ಲಿ ಮೊದ್ಲು ಭಯ ಇತ್ತು ಎಲ್ರಿಗೂ. ಹೋಗ್ತಾ ಹೋಗ್ತಾ ನಮ್ಗೆಲ್ಲ ಹೊಂದ್ಕೊಂಡ್ಬಿಡ್ತು ಸ್ಮಶಾನ, ಅಲ್ಲೇ ಕುತ್ಕೊಳ್ಳೋದು ಮಲ್ಕೊಳ್ಳೋದು, ಸೊ ಊಟ ಮಾಡೋದು ಎಲ್ಲ ಅದು ಶುರು ಆಯ್ತು. ಅದು ಹೆಣ್ಮಕ್ಳು ಸ್ವಲ್ಪ ಭಯ ಆಯ್ತು, ಸ್ಮಶಾನ ಇದು ಬರುತ್ತಲ್ಲ ಅದ್ರ ಮೇಲೆ ಮಲಗಿರ್ತೀವಿ. ರಿಯಲ್ ಪೂಜಾರ ಆಕ್ಟರ್ ಪೂಜಾರ? ಆಕ್ಟರ್ ಪೂಜಾರ. ಪೂಜಾರಿಗೆಲ್ಲ ನಮ್ಮ ಸಿನಿಮಾ ಮಾಡಿದ್ರು ಪೂಜಾ, ಪೂಜಾ ಅವರು ಅದ್ರ ಮೇಲೆ ಮಲಗಿರೋರು ಪಾಪ, ಸಮಾಧಿ ಮೇಲೆ ಮಲಗಿ. ಅವ್ರಿಗಂತೂ ಮೊದ್ಲು ತುಂಬಾ ಭಯ ಆಗಿದೆ ಧೈರ್ಯ ಅವ್ರಿಗೆ. ಬಿಗಿನಿಂಗ್ ಫಸ್ಟ್ ಭಯ ಇತ್ತು ಅವ್ರಿಗೆ, ಏಯ್ ಸ್ಮಶಾನ ಭಯ ನಂಗೆ ಅಂತ. ಲಾಸ್ಟ್ ಲಾಸ್ಟ್ಗೆಲ್ಲ ಅವರೇ ಧೈರ್ಯ ಜಾಸ್ತಿ ಇತ್ತು ಅವ್ರಿಗೆ. ಆಮೇಲೆ ಅವ್ರು ಹೇಳಿದ್ರು ರಾತ್ರಿ ಹೊತ್ತು ಜಾಸ್ತಿ ಶೂಟ್ ಮಾಡ್ಬಿಡಿ, ಭಯ ಆಗುತ್ತೆ ನನಗೆ. ಆಮೇಲೆ ಕೇಳಿದ್ರೆ ಇಲ್ಲ ಸರ್ ನೈಟ್ ಶೂಟ್ ಹಾಕಿ ಸರ್, ಚೆನ್ನಾಗಿರುತ್ತೆ ಸರ್, ನೈಟ್ ಒಂದು ಟ್ರಿಪ್ ತರ ಇರುತ್ತೆ, ಆರಾಮಿಲ್ಲ ರಾಮನಗರ ಹೋಗೋದು ಬರೋದು. ಡೈಲಿ ನಾವು ರಾಮನಗರ ಬೆಂಗಳೂರು ಟು ಅಪ್ ಅಂಡ್ ಡೌನ್ ಮಾಡ್ತಿದ್ದಲ್ಲ, ಸೊ ಹಂಗಾಗೆಲ್ಲ ಚೆನ್ನಾಗಿತ್ತು. ಅಂದ್ರೆ ಈಗ ಅದೇ ಸ್ಮಶಾನದಲ್ಲೇ ಕಂಪ್ಲೀಟ್ ಶೂಟ್ ಆಗ್ಬೇಕಾದ್ರೆ ಯಾರಾದ್ರೂ ಭಯಪಟ್ಟು ಇಲ್ಲ ನಾನು ಹೋಗ್ಬಿಡ್ತೀನಿ ವಾಪಸ್ ಅಂತ ಹೋಗಿರೋನಿಲ್ಲ, ಹೊಂದ್ಕೊಂಡ್ಬಿಟ್ರು ಎಲ್ಲ ಎಲ್ಲ ಖುಷಿ ಆಗೋಯ್ತು ಅವ್ರಿಗೆಲ್ರಿಗೂ. ಎಷ್ಟು ದಿನ ಕಷ್ಟ ಆಯ್ತು ಸ್ಮಶಾನದಲ್ಲಿ? ಒಂದೆರಡು ದಿನ ಕಷ್ಟ ಆಯ್ತು. ಮೊದಲನೇ ದಿನ ತುಂಬಾ ಕಷ್ಟ ಆಯ್ತು, ಅದು ಒಂಚೂರು ಹೆದರಿಕೆ ಇತ್ತು. ಅಲ್ಲೂ ಒಂದ್ ಜಾಗ ಇದೆ, ಅದೊಂದು ಸುಡ್ತಾರೆ, ಅದೊಂದು ಜಾಗ ಇದೆ. ಕತ್ಲೆ ಆಯ್ತು, ಸಂಜೆ ಆಯ್ತು ಅಂದ್ರೆ ಅಲ್ಲಿಂದ ಏನೋ ಒಂದು ಸೌಂಡ್ ಬರ್ತಾ ಇರೋದು, ಅದು ಯಾರು ಆ ಕಡೆ ಹೋಗ್ತಾನೆ ಇರ್ಲಿಲ್ಲ, ಈ ಕಡೆ ಬಂದ್ಬಿಡ್ತಿದ್ರು. ಅದು ಭಯ ಪಡ್ತಿದ್ರು ಮುಂಚೆ, ಆಮೇಲೆ ಎಲ್ಲ ಸರಿ ಹೋಯ್ತು. ಆಮೇಲೆ ಆ ಸೌಂಡ್ ಸ್ಟಾಪ್ ಆಯ್ತಾ ಇಲ್ಲ ಧೈರ್ಯ ಜಾಸ್ತಿ ಇಲ್ಲ? ಹೀರೋಯಿನ್ ಪೂಜಾ ಅವರಿಗೆ ಸ್ಟಾಪ್ ಮಾಡಿ ಬಂದ್ರು ಸೌಂಡ್ ಪೂಜನಾ? ಓಕೆ ಓಕೆ. ಅಲ್ಲ ಸರ್ ಅಂದ್ರೆ ಆ ಸೌಂಡ್ ಯಾಕೆ ಬಂತು ಅಂತ ನೀವೇನು ಚೆಕ್ ಮಾಡಕ್ಕೆ? ಇಲ್ಲ, ಅದೆಲ್ಲ ಹುಳುಗಳು ಏನೋ ಕೂಗೋದು ಎಲ್ಲ ಇರುತ್ತಲ್ಲ, ರಾತ್ರಿ ಹುಳುಗಳೆಲ್ಲ ಕೂಗ್ತಾ ಇರುತ್ತೆ. ಅದು ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಭಯ ಇದ್ದಾಗ ಅದು ಹೆಚ್ಚು ಮಾಡುತ್ತೆ ಅಷ್ಟೇನೆ, ಇಲ್ಲೇನು ಆಗ್ತಿದೆ ಆಗ್ತಿದೆ ಅಂತ ಅಷ್ಟೇನೆ. ನೀವು ಸಾಹಿತ್ಯ ರಚನೆ ಮಾಡ್ಬೇಕು ಅಂತ ಅನ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, ಡೈರೆಕ್ಟರ್ ಆಗಿ ಏನು ಎಲ್ರಿಗೂ ಪರಿಚಯ ಇದು ಇಂಟ್ರೊಡ್ಯೂಸ್ ಆಗಿದ್ದೀರಾ. ಹೌದು. ದಾರಿ ಯಾವುದಯ್ಯ ವೈಕುಂಠಕ್ಕೆ ಸಿನಿಮಾದಲ್ಲಿ ನೀವು ನಿರ್ದೇಶಕ ಸ್ಥಾನ ಬಿಟ್ಟು ಬೇರೆ ಏನೆಲ್ಲ ಮಾಡಿದ್ದೀರಾ? ಒಟ್ಟಾರೆ ಕತೆ, ಚಿತ್ರಕತೆ, ಸಂಭಾಷಣೆ, ಸಾಹಿತ್ಯ ಎಲ್ಲ ನಾನೇ ಬರ್ತಿರೋದು. ನಾನು ಇಂಡಸ್ಟ್ರಿಗೆ ಬಂದಿದ್ದು ಹಾಡು ಬರಿಬೇಕು ಅಂತ. ಸೊ ಹಾಡು ಬರೆಯೋದಕ್ಕೆ ಅಷ್ಟೊಂದು ವೇದಿಕೆ ಸಿಗಲಿಲ್ಲ ನನಗೆ. ಆ ಮೂಲಕ ನೆಕ್ಸ್ಟು ಡೈರೆಕ್ಟರ್ ಆದರೆ ನಾನೇ ಹಾಡುಗಳು ಬರಿಬೋದಲ್ಲ ಅಂತ ಒಂದು ಐಡಿಯಾ ಬಂತು. ಆಮೇಲೆ ನಿರ್ದೇಶಕ ಸ್ಥಾನಕ್ಕೆ ಬಂದಿದ್ದು ನಾನು. ಆಮೇಲೆ ಸಿನಿಮಾ ಬಗ್ಗೆ ಸ್ಪೆಷಾಲಿಟಿ ಅನ್ನೋದು ಇದ್ರೆ ಹೇಳೋದಾದ್ರೆ ನೀವೇನು ಹೇಳ್ತೀರಾ? ಅಲ್ಲ, ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಅಂದ್ರೆ ಈ ತರದ್ದು ಏನು ಕತೆಗಳೇ ಬಂದಿಲ್ಲ ಅಂತಲ್ಲ, ಓವರ್ಲ್ ಆಗಿ ಇಡೀ ಸಿನಿಮಾ ಯಾವ ನನಗೆ ಗೊತ್ತಿರೋ ಹಾಗೆ ಇಡೀ ಥ್ರೋಟ್ಸ್ ಇಡೀ ಸಿನಿಮಾ ಒಂದು ಸ್ಮಶಾನದ ಶೂಟ್ ಆಗಿಲ್ಲ. ಇದು ಮೊದಲು ಬಹುಶಃ ಇದು ಫಸ್ಟ್ ಸಿನಿಮಾ. ಆಮೇಲೆ ಒಂದು ಒಳಗಡೆ ಬರೋ ಕಂಟೆಂಟ್ ಇದೆಯಲ್ಲ, ಅದು ನಾನು ಈಗ ಹೇಳೋಕ್ಕಾಗಲ್ಲ ಏನು ಕಂಟೆಂಟ್ ಅಂತ, ಯಾಕಂದ್ರೆ ಜನ ಯಾರು ಥಿಯೇಟರ್ಲ್ಲಿ ಹೋಗಿ ಸಿನಿಮಾ ನೋಡಿಲ್ಲ. ಬಟ್ ಒಂದು ಬೆಸ್ಟ್ ಕಂಟೆಂಟ್ ಇದೆ, ಜನ ನೋಡಿದವರಿಗೆ ಒಂದಷ್ಟು ಮೆಸೇಜ್ ಇರುತ್ತೆ, ಅರ್ಥ ಮಾಡ್ಕೊಳ್ಳೋರಿಗೆ ಒಂದು ಮೆಸೇಜ್ ಇರುತ್ತೆ, ಕಂಡಿರುತ್ತೆ. ಆ ಥರದ ಒಂದು ಕಂಟೆಂಟ್ ಇರೋ ಸಿನಿಮಾ ಅಂದರೆ ಬೇರೆ ಎಲ್ಲೂ ಅಂದ್ರೆ ಈ ತರ ಕಂಟೆಂಟ್ ಟ್ರೈ ಮಾಡಿಲ್ಲ ಆಕ್ಚುಲಿ ಯಾರು. ಅಂದ್ರೆ ಹೇಳ್ದಂಗೆ ಒಂದು ಪ್ರೆಗ್ನೆಂಟ್ ಲೇಡಿ, ಆಮೇಲೆ ಇನ್ನೊಬ್ರು ಪ್ರೆಗ್ನೆಂಟು, ಹೆಣ ಸುಡೋ ವ್ಯಕ್ತಿ, ಅಲ್ಲೊಬ್ಬ ಕಳ್ಳ, ಎಲ್ಲಾ ಪಾತ್ರಗಳು, ಒಬ್ಬ ಹುಚ್ಚ, ಒಂದಷ್ಟು ಪೊಲೀಸು, ಎಲ್ಲ ಬಂದು ಒಂದೇ ಜಾಗಕ್ಕೆ ಸೇರ್ಕೊತಾರೆ. ಎಲ್ಲಾ ಪಾತ್ರಗಳು ಒಂದೇ ಜಾಗ. ಇದೊಂದು 3-4 ಡೇಸ್ ನಡೆಯೋ ಕತೆ ಆಕ್ಚುಲಿ. ಒಂದೇ ಜಾಗ ತಗೊಂಡ್ರೆ ಏನೇನಾಗುತ್ತೆ, ಒಬ್ಬೊಬ್ರ ಮನಸ್ಥಿತಿ ಒಂದೊಂದ್ ತರ ಇರುತ್ತೆ, ಒಬ್ಬರು ಒಳ್ಳೇನ ಇರ್ತಾನೆ, ಒಬ್ಬ ಕೆಟ್ಟನ ಇರ್ತಾನೆ, ಒಬ್ಬೊಬ್ರು ಒಂದ್ ತರ ಇರ್ತಾರೆ. ಎಲ್ಲಾ ಒಟ್ಟಿಗೆ ಬಂದು ಸೇರಿದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಎಲ್ಲಾ ಪಾತ್ರ, ಹೆಂಗ್ ರಿಯಾಕ್ಟ್ ಆಗ್ತಾವ ಅನ್ನೋ ಕತೆ ಇರೋದು ಆಕ್ಚುಲಿ. ಹೆಂಗ್ ಸರ್ ನೀವು ಬರೀ ಸ್ಮಶಾನನ್ನೇ ತಗೊಂಡಿದ್ದೀರಾ? ನೀವು ಔಟ್ಡೋರ್ ಹೋಗೋದು ಒಂದ್ ಪಾತ್ರ ಅಷ್ಟೇ, ಆಚೆ ನಡೆಯೋದು ಒಂದ್ ಪಾತ್ರ, ಇನ್ನೊಬ್ರು ಅನುಷ ಅಂತ ಯಾಕೆ ಮಾಡಿದಾರ, ಅವ್ರ ಪಾತ್ರ ಮಾತ್ರ ಹೊರಗಡೆ ಇರುತ್ತೆ. ಹೆಂಗ್ ಸರ್ ನೀವು ಥಿಂಕ್ ಮಾಡಿದ್ರಿ ಒಳಗಡೆನೆ ಎಲ್ಲಾ ಪಾತ್ರವನ್ನು ಸೃಷ್ಟಿಸಬಹುದು ಅಂತ? ಇಲ್ಲ, ನನ್ನ ಮೊದ್ಲಿಂದ ಅದೊಂದು ಆಲೋಚನೆ ಇತ್ತು. ಒಂದು ಸ್ಮಶಾನ ಕಲ್ಪನೆನಲ್ಲ ಒಂದ್ 2-3 ಕತೆಗಳು ಮಾಡಿದೆ. ಸೊ ಇದು ಮಾಡೋದ, ಅದ್ ಮಾಡೋದ, ಇದು ಮಾಡೋದ ಒಂದು ಗೊಂದಲ ಇತ್ತು. ಆಮೇಲೆ ಸ್ವಲ್ಪ ದೊಡ್ಡವ್ರನ್ನೆಲ್ಲ ಕೇಳಿ ಇದನ್ನ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಆ ಮೂಲಕ ಇದಾಯ್ತು. ಸ್ಮಶಾನದ ಮೇಲೆ ಒಂದು ಕತೆ ಬರೆದು ಇಟ್ಕೊಂಡಿದ್ದೆ ಅವಾಗ್ಲೇ. ಎಲ್ಲ ಅಲ್ಲೇ ಆಗ್ಬೇಕು, ಡಿಫ್ರೆಂಟ್ ಆಗಿ ಆಗ್ಬೇಕು, ಯಾರು ಮಾಡಿರ್ಬಾರ್ದು ಆ ತರ, ಏನೋ ಸ್ಮಶಾನ ಬಳಸ್ಕೋಬೇಕು ಅಂತ ಅನ್ಕೊಂಡು ಅದನ್ನ ಮಾಡಿದ್ದಾಯ್ತು. ಈ ಸಿನಿಮಾ ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ಅನಿಸ್ತಾ? 100% ಆಗಿದೆ ಆಲ್ರೆಡಿ. ಈಗ ಒಂದು ರೀಚ್ ಆಗಿದೆ ಅಂದ್ರೆ ಎಲ್ಲ ಜನಕ್ಕೆ ರೀಚ್ ಆಗದೆ ಇರ್ಬೋದು, ಬಟ್ ಇಂಡಸ್ಟ್ರಿ ವೈಸ್ ತುಂಬಾ ರೀಚ್ ಆಗಿದೆ. ಬಟ್ ಈಗ ಜನಕ್ಕೆ ರೀಚ್ ಆಗಲಿ ಅಂತ ನಾವ್ ಈ ತರ ಕೆಲಸ ಪ್ರಮೋಷನ್ ಮಾಡ್ತಾ ಇರೋದು. ಆಕ್ಚುಲಿ 100% ರೀಚ್ ಆಗುತ್ತೆ. ಥಿಯೇಟ್ರಿಗೆ ಒಂದು ಸರ್ತಿ ಥಿಯೇಟರ್ ಹೋಗಿ ಜನ ಒಬ್ಬ ವ್ಯಕ್ತಿ ಸಿನಿಮಾ ನೋಡಿದ್ರೆ 100% ಇನ್ನೊಬ್ರು 10 ಜನಕ್ಕೆ ಹೇಳಿ ಹೇಳ್ತಾರೆ ಈ ಸಿನಿಮಾ ನೋಡಿ ನೀವು ಅಂತ ಖಂಡಿತವಾಗ್ಲೂ ಹೇಳಿ ಹೇಳ್ತಾರೆ. ಅಂದ್ರೆ ಏನ್ ತುಂಬಾ ಮನರಂಜನೆ ಅಲ್ಲ, ಸಿಕ್ಕಾಪಟ್ಟೆ ಏನೋ ಎಂಟರ್ಟೈನ್ಮೆಂಟ್ ಆ ತರದ ಫ್ಯಾಕ್ಟ್ ಅಲ್ಲ,
ಒಂದು ವಿಷಯ ತಿಳ್ಕೋಬೇಕು, ಈ ತರ ಸಿನಿಮಾಗಳನ್ನ ನೋಡ್ಬೇಕು ಎಲ್ಲರೂ, ಅಂದ್ರೆ ಎಲ್ಲರೂ ನೋಡ್ಬೇಕು ಈ ತರ ಸಿನಿಮಾ ನೋಡ್ಬೇಕು ಅಂತ ಖಂಡಿತವಾಗ್ಲೂ ಜನಕ್ಕೆ ಹೇಳ್ತಾರೆ. ಈ ತರದೆಲ್ಲ ಮಲಯಾಳಂ ಅಲ್ಲೋ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಇದೆಲ್ಲ ಪ್ರಯೋಗಗಳನ್ನ ಮಾಡ್ತಾರೆ, ನಮ್ ಕನ್ನಡದಲ್ಲಿ ಇದು ಕಡಿಮೆ ಆಗಿದ್ದು. ಸೊ ಇದು ಕನ್ನಡದಲ್ಲಾಗಿದೆ. ಸೊ ಹಂಗಾಗಿ ಬೇರೆ ಭಾಷೆ ಏನ್ ನೋಡ್ತಾರೋ ಅದೇ ತರ ಇಲ್ಲೂ ನೋಡಿದ್ರೆ ಕನ್ನಡದಲ್ಲಿ ನಮ್ ಕನ್ನಡ ಸಿನಿಮಾಗಳು ಇನ್ನೂ ಒಂದಷ್ಟು ಸಿನಿಮಾಗಳು ಬರ್ತವೆ ಈ ತರದಲ್ಲಿ. ಇನ್ನು ಈ ಸಿನಿಮಾದಲ್ಲಿ ಸಾಂಗ್ಸ್ ಕೂಡ ಇಂಪಾರ್ಟೆಂಟ್, ಮ್ಯೂಸಿಕ್ ಬಾಕ್ಸ್ 11 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ. ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ಸಾಂಗ್ಸು ಒಂದು ಜನಪದ ಹಾಡು ಬರುತ್ತೆ, ಒಂದು ನಾನೇ ಬರ್ದಿರೋ ಇನ್ನೊಂದು ಹಾಡಿದೆ ಅದೊಂದು ಬರುತ್ತೆ. ಅದು ಲೋಕಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಕಂಪೋಸ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಲ ರಾಜ್ ಭಾಸ್ಕರ್ ಮತ್ತು ಲೋಕಿ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಸಾಂಗ್ ಕೂಡ ಚೆನ್ನಾಗಿದೆ, ಕೇಳಿದವರೆಲ್ಲ ತುಂಬ ಇಷ್ಟಪಡ್ತಾರೆ, ಎರಡೆರಡು ಸಲ ಕೇಳ್ತಾರೆ ಹಾಡನ್ನ. ತುಂಬ ಚಿಕ್ಕ ಹಾಡಾದರೂ ಕೂಡ ಅಲ್ಲಿಗೆ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಆಗಿದೆ ಹಾಡು. ಮೊದಲು ಪ್ಲ್ಯಾನ್ ಮಾಡಿರಲಿಲ್ಲ ಹಾಡು, ಹಾಡೇ ಬೇಡ ಅಂದ್ಕೊಂಡು ಬಿಟ್ಬಿಟ್ಟಿದೆ. ಸೊ ರೀರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ ಇಲ್ಲ ಇಲ್ಲೊಂದು ಜಾಗ ಇದೆ, ಹಾಡು ಬೇಕೇ ಬೇಕು ಅಂತ ಹೇಳಿ ಅಲ್ಲೇ ಸಾಂಗ್ ಪ್ಲ್ಯಾನ್ ಮಾಡಿ ಆಮೇಲೆ ಬಂದಿದ್ದಂಥ ಹಾಡದು. ಕಡೆಯದಾಗಿ ಪ್ರೇಕ್ಷಕರಿಗೆ ಥಿಯೇಟ್ರಿಗೆ ಯಾಕೆ ಬರಬೇಕು ನಿಮ್ಮ ಸಿನಿಮಾ ನೋಡೋದಕ್ಕೆ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಒಂದು ಕನಸಿರುತ್ತೆ, ಆ ಕನಸನ್ನ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಿನಿಮಾಗೆ ಬರಬೇಕು. ಸೊ ನಮ್ಮಲ್ಲಿ ಯಾವ್ಯಾವುದೋ ದುರಾಲೋಚನೆಗಳು, ಏನೇನು ಒಬ್ಬ ಮನುಷ್ಯ ಆಗೋದಕ್ಕೆ ಏನೇನು ಬೇಕು ಅದೆಲ್ಲ ಈ ಸಿನಿಮಾದಲ್ಲಿ ಒಬ್ಬ ನೋಡಿದ್ರೆ ಒಬ್ಬ ಪರಿಪೂರ್ಣ ಒಬ್ಬ ಮನುಷ್ಯತ್ವ ಅಳವಡಿಸ್ಕೊಳ್ತಾನೆ, ಮನುಷ್ಯ ಆಗ್ತಾನೆ ಅವನು. ಸೊ ಅದಕ್ಕೋಸ್ಕರ ಬರಬೇಕು. ಆಮೇಲೆ ಅದನ್ನ ನೋಡಿದ್ರೆ ಒಂದು 5 ಕಾದಂಬರಿಗಳನ್ನ ಓದರಷ್ಟು ಒಂದು ಜ್ಞಾನ ನಾಲೆಡ್ಜ್ ಬರುತ್ತೆ. ಸೊ ಅದಕ್ಕಾದ್ರೂ ಬಂದು ನೋಡ್ಬೇಕು ಸಿನಿಮಾನ ಇದನ್ನ. ಹಾಗಾದ್ರೆ ನೀವು ಕಾದಂಬರಿ ಆಧಾರಿತ ಯಾವ್ದಾದ್ರು ಸಿನಿಮಾ ಮಾಡಬಹುದಿತ್ತೇನಲ್ವಾ? ಇಲ್ಲ ಇಲ್ಲ ಮಾಡ್ಬೋದು, ಅದಕ್ಕೇನಂತಲ್ಲ, ಇದು ಯಾವುದೋ ಒಂದು ಕಾದಂಬರಿ ಅಂದ್ರೆ ಒಂದು ಕಾದಂಬರಿ ಅನ್ಸುತ್ತೆ, ಇದೊಂದು 4-5 ಕಾದಂಬರಿಗಳು. ಹೌದೌದು, ಆ ಥರ ಅಂದ್ರೆ ಪ್ರತಿ ಪಾತ್ರದಲ್ಲೂ ಕೂಡ ಒಂದೊಂದು ಒಂದೊಂದು ಸಿನಿಮಾ ಆಗುತ್ತೆ. ಒಂದೊಂದು ಪಾತ್ರನೂ ನಾವು ಕತೆ ಮಾಡ್ತಾ ಹೋದ್ರೆ ಆ ಥರ 4-5 ಪಾತ್ರಗಳು ಬರ್ತದೆ. ಆ ಪಾತ್ರಗಳ ಜರ್ನಿನೇ ಒಂದು ವಿಶೇಷ. ಸೊ ಲಾಸ್ಟಲ್ಲೆಲ್ಲ ನದಿಗಳೆಲ್ಲ ಸಮುದ್ರಕ್ಕೆ ಸೇರಿದಂಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ, ಹೋಗಿ ಈ ಥರ ಇದೆಯಾ ವಾವ್ ಅನ್ನೋ ಥರ ಫೀಲ್ ಆಗುತ್ತೆ ಎಲ್ಲರೂ ಕೂಡ. ಕ್ಲೈಮ್ಯಾಕ್ಸಲ್ಲಿ ನೋಡಿದವನು ಆಚೆಗೆ ಬಂದರೆ ಕಣ್ಣೀರು ಹಾಕೊಂಡು ಬರಬೇಕು, ಒಂದು ಹೃದಯ ತುಂಬಿ ಬರುತ್ತೆ ಅವನಿಗೆ, ನಾನೊಂದು ಅದ್ಭುತವಾದ ಸಿನಿಮಾ ನೋಡಿದ್ನಪ್ಪ ಥ್ಯಾಂಕ್ಸ್ ಅಂತ ಹೇಳ್ಕೊಂಡೇ ಹೋಗ್ತಾರೆ ಖಂಡಿತ. ಅದಂತೂ ವಿಶ್ವಾಸ ನನಗಂತೂ ಇದೆ. ಅದು ಅಂದ್ರೆ ದಾರಿ ಯವುದಯ್ಯ ವೈಕುಂಠಕ್ಕೆ ಒಂದಷ್ಟು ದಿನನಾದ್ರೂ ಮನಸ್ಸನ್ನ ಕಾಡುತ್ತೆ ಖಂಡಿತ. ಈಗ ಫಿಲಂ ಫೆಸ್ಟಿವಲ್ ಅಲ್ಲಿ ಹೋದವ್ರು ನೋಡಿದವರು 2-3 ದಿನ ಆದ್ಮೇಲೆ ಫೋನ್ ಮಾಡಿದ್ದಾರೆ, ಇನ್ನೂ ಕಾಡ್ತಾ ಇದೆ, ಏನ್ ಆ ಪಾತ್ರಗಳು, ಅದು ಏನ್ ಸಂಭಾಷಣೆಗಳು ಅಂತ ಹೇಳ್ತಾರೆ. ಒಂದೊಂದು ಡೈಲಾಗ್ಗಳು ಬರೆಯುವಾಗ್ಲೂ ಕೂಡ ನಾನು 10-6 ಸಲ ಯೋಚನೆ ಮಾಡಿ ಮಾಡಿ ಬರ್ದಿರೋದು. ಒಂದೊಂದು ಒಂದೊಂದು ಲೈನಲ್ಲೂ ಕೂಡ 2-2 ಅರ್ಥಗಳನ್ನ ಧ್ವನಿಸುವಂತ ಡೈಲಾಗ್ಗಳವು. ಒಂದು ವಿಶೇಷ ಏನೋ ಒಂದು ಹೇಳ್ತು ಅಂದ್ರೆ ಅದು ಹಿನ್ನೆಲೆ ಇನ್ನೇನೋ ಇರುತ್ತೆ. ಸೊ ನಮ್ಮ ಫ್ರಂಟಲ್ಲಿ ಇನ್ನೇನೋ ಕಾಣಿಸ್ತಾ ಇರುತ್ತೆ. ಸೊ ಈ ಥರ ಡೈಲಾಗ್ಗಳು ಅದು ಕೂಡ ಸ್ಪೆಷಲ್. ನಾನು ಡೈಲಾಗ್ಗೆ ಒಂದು 4-5 ಅವಾರ್ಡ್ಸ್ಗಳು ಬಂದಿದೆ, ಡೈಲಾಗ್ ಬಂದಿದೆ, ಬೆಸ್ಟ್ ಡೈರೆಕ್ಟರ್ ಬಂದಿದೆ, ಸ್ಕ್ರೀನ್ ಪ್ಲೇ ಬಂದಿದೆ, ಒಟ್ಟಾರೆ ಕಥೆಗೆ ಬಂದಿದೆ, ಒಟ್ಟಾರೆ ಸಿನಿಮಾಗೂ ಬಂದಿದೆ, ಆಕ್ಟರ್ಗಳಿಗೆ ಬಂದಿದೆ. ಸೊ ಹಂಗಾಗಿ ಒಂದೇ ಒಳ್ಳೆ ಅಭಿರುಚಿ ಇರೋ ಅಂತ ಸಿನಿಮಾ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಕನ್ನಡಿಗರು, ಅದೊಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ರು ಬಂದು ಸಿನಿಮಾ ನೋಡಿ ಆರೈಸಿ. ವರ್ಧನ್ ಸರ್, ನಿಮ್ಮನ್ನ ನೋಡಿರೋ ರೀತಿ ಬೇರೆ, ಈ ಸಿನಿಮಾದಲ್ಲಿ ವಿಭಿನ್ನವಾಗಿದ್ದೀರಾ ಅನ್ನೋದು ಒಂದು ಟ್ರೇಲರು ಮತ್ತೆ ಪೋಸ್ಟರ್ ಎಲ್ಲ ನೋಡಿದ ಗೊತ್ತಾಗುತ್ತೆ, ನೀವೇನ್ ಹೇಳ್ತೀರಾ? ಒಂದು ಬೇರೆ ತರ ಸಿನಿಮಾ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದೊಂದು ಕನ್ನಡ ಸಿನಿಮಾ. ಓಕೆನಾ? ಫಸ್ಟು ಮೊದಲಿಗೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ಆಡಿಯನ್ಸ್ ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕನಸುಗಳನ್ನ ಕಟ್ಕೊಂಡು ಕಷ್ಟಪಟ್ಟು ಎಲ್ಲ ಸೇರಿ ಸಿನಿಮಾಗಳನ್ನ ಮಾಡಿರ್ತೀವಿ. ಒಂದು ಬೇರೆ ಥರದ ಸಿನಿಮಾ ಅಂದರೆ ಈ ಥರದ್ದೆಲ್ಲೂ ನೋಡಿರಲ್ಲ, ಬಂದಿರಲ್ಲ, ಅದು ಅದನ್ನು ಬಿಟ್ಟರೆ ಥಿಯೇಟರ್ದ ಆಚೆ ಹೋಗುವಾಗ ನಾನೇನೋ ತೊಗೊಂಡು ಹೋಗ್ತಿದ್ದೀನಿ, ಏನೋ ಒಂದು 2 ಅವರ್ ನಾನೇನು ತಿಳ್ಕೊಂಡು ಹೋದೆ, ಏನೋ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಡೈರೆಕ್ಟ್ ಹೆಂಗೆ ಹೇಳಿದ್ರೆ ಒಂದು 5 ಬುಕ್ಕನ್ನ ಓದಿದಷ್ಟು ಫೀಲ್ ಬರುತ್ತೆ ಅಂತ ಹೇಳಿದ್ರೆ, ಹಾಗೆ ಏನೋ ಒಂದು ವಿಷಯ ತಿಳ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಒಂದು ಖುಷಿ ಇರುತ್ತೆ. ಒಂದು 200 ರೂಪಾಯಿ ಏನು ಜನ ಥಿಯೇಟ್ರಲ್ಲಿ ಕೊಟ್ಟು ನೋಡಿರ್ತಾರೋ ಅದಕ್ಕೆ ವರ್ತ್ಫುಲ್ ಆಗಿರುತ್ತೆ. ಸೊ ಹಾಗೆ ಥಿಯೇಟರ್ ಅವರಿಗೆ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ. ವೈಕುಂಠಕ್ಕೆ ದಾರಿ ಯಾವ್ದು ಅಂತ ಹುಡುಕ್ತಾ ಇರೋರು ಖಂಡಿತ ಈ ಸಿನಿಮಾ ನೋಡಿದ್ರೆ ಒಂದಷ್ಟು ವಿಚಾರಗಳು ರಿಯಲೈಸ್ ಆಗುತ್ತೆ ಅನ್ನೋದು ಸಿನಿಮಾ ತಂಡದ ಮಾತಾಗಿತ್ತು. ಥ್ಯಾಂಕ್ ಯು.